ಅಂತರ್ಚಕ್ಷು ಮಿಡ್ ಬ್ರೈನ್ ಆಕ್ಟಿವೇಷನ್ ಅಕಾಡೆಮಿ ಪರಮಹಂಸ ಯೋಗ ಮಹಾವಿದ್ಯಾಲಯದ ವತಿಯಿಂದ 6 ರಿಂದ 15 ವರ್ಷದ ಮಕ್ಕಳಿಗಾಗಿ 3ನೇ ಕಣ್ಣನ್ನು ಜಾಗೃತಿಗೊಳಿಸುವ ಯೋಗಿಕ್ ವಿಧಾನದ ಮೂಲಕ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಶಿವಪ್ರಕಾಶ್ ಗುರುಜಿರವರು ಮಾಹಿತಿ ನೀಡಿದರು. ತೇಜಸ್ವಿ ಅಂತೇಳಿ ನಮ್ಮ ಅಂತರ್ಚಕ್ಷು ಸಂಸ್ಥೆಯ ತರಬೇತುದಾರರು ಅಂದರೆ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಸತೀಶ್ ಅಂತ ನಮ್ಮ ಸಂಸ್ಥೆಯ ನಿರ್ದೇಶಕರು. ಅಶ್ವಿನಿ ಅಂಥೇಳಿ ಅವರು ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅವರು ಶ್ವೇತಾ ಅಂಥೇಳಿ ಕವಿತಾ ಅಂಥೇಳಿ ನಮ್ಮ ಸಂಸ್ಥೆಯ ಫ್ಯಾಕಲ್ಟಿ ಮತ್ತು ನಮ್ಮ ಪೋಷಕರು ಸಹ ಆಗಿದ್ದಾರೆ. ಮತ್ತು ಇವತ್ತು ನಮ್ಮ ಜೊತೆಗೆ ಇನ್ನೂ ಕೌಂಟ್ ಆಗುವಂಥದ್ದು ಅವರ ಐ ಕ್ಯೂ ಜಾಸ್ತಿ ಆಗುವಂಥದ್ದು ಅದಕ್ಕೆ ಬೇಕಾದಂಥ ಒಂದು ಸ್ಕಿಲ್ಲನ್ನು ನಾವು ಮಾಡಿದ್ದೀವಿ. ಅದು ಅಂತಃಶಕ್ಷು ಮಿಡ್ ಬ್ರೈನ್ ಆ್ಯಕ್ಟಿವೇಷನ್ಸ್ ಅಂಥೇಳಿ ಈ ಅಕಾಡೆಮಿಯ ಮುಖಾಂತರ ಅವರನ್ನು ತರಬೇತಿಗೊಳಿಸುವಂಥದ್ದು. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅವರಿಗೆ ಓದುವಂಥದ್ದು, ಬರೆಯುವಂಥದ್ದು, ಕಲರ್ಸ್ ಹೇಳುವಂಥದ್ದು ಅದೆಲ್ಲವನ್ನು ಮಾಡ್ತಾ ಹೋಗ್ತಾರೆ. ಇದು ಪ್ರಾರಂಭದ ಹೆಜ್ಜೆಗಳು, ಇದೇ ಮೂಲ ಅಲ್ಲ. ಇದು ಕಲಿತಾ ಕಲಿತಾ ಅವರಲ್ಲಿ ಏಕಾಗ್ರತೆ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ವಿಲ್ ಪವರ್ ಜಾಸ್ತಿ ಆಗುತ್ತೆ, ಕ್ರಿಯೇಟಿವಿಟಿ ಮೈಂಡ್ ಜಾಸ್ತಿ ಆಗುತ್ತೆ, ಮತ್ತು 6ನೆಯ ಕಣ್ಣು ಇದು ಜಾಗೃತಿ ಆಗುತ್ತೆ. ಅಂದರೆ ಇದು ಮೂಲ ಸ್ಥಾಪಕರು ನಮ್ಮ ಆದಿಯೋಗಿ ಶಿವನೇ. ಅವನಿಗೆ 3ನೇ ಕಣ್ಣು ಅಂತೇಳಿ ಮುಕ್ಕಣ್ಣ ಅಂತ ಹೇಳ್ತಾರೆ. ಅಂದರೆ ಶಿವನಿಂದ ಬಂದಂಥ ವಿದ್ಯೆ ಇದು. ಜೊತೆಗೆ ಮಹಾಭಾರತದಲ್ಲಿ ಇದು ಇತ್ತು ಗಾಂಧಾರ. ಈ ಮನಸ್ಸಿನ ಕಣ್ಣು ಅಥವಾ ಅಂತರ್ಚಕ್ಷು ಅಂದರೆ ಚಕ್ಷು ಅಂದರೆ ಕಣ್ಣುಗಳು ಅಂತ, ಅಂತರ್ಚಕ್ಷು ಅಂದರೆ ಒಳಗಡೆ ಇರುವಂಥ ಕಣ್ಣುಗಳು ಅಂತ. ಈಗ ನಮ್ಮಲ್ಲಿ ಎಲ್ಲರಲ್ಲೂ 3 ರೀತಿ ಕಣ್ಣುಗಳಿದ್ದೇ ಇರ್ತದೆ. ಈಗ ದೇಹದ ಕಣ್ಣು 2 ಇದೆ. ರಾತ್ರಿ ಮಲಗುವಾಗ ಎಲ್ಲರೂ ಕಣ್ಣು ಮುಚ್ಚೇ ಮಲಗ್ತಾರೆ. ಕಣ್ಣು ಮುಚ್ಚಿ ಮಲಗಿದಾಗ ಕನಸಲ್ಲಿ ಒಂದು ಕಣ್ಣು ಓಪನ್ ಆಗುತ್ತೆ. ಕನಸು ಬಂದಂಗೆ ಆಗೋದು ಅಥವಾ ಹೊರಗಡೆ ಹೋಗುವಾಗ ಆ ರೀತಿ ಆಗುವಂಥದ್ದು ಬಂದಾಗ ಆಗೋದು, ಈ ರೀತಿಯಾದಂಥ ಕೆಲವು ಅನುಭವಗಳು ಆಗ್ತಾ ಇರ್ತವೆ. ಆ ಕಣ್ಣು ಸ್ಪಷ್ಟವಾಗಿ ಇಲ್ಲಿ ಜಾಗೃತಿಗೊಳ್ತದೆ. ಯಾವಾಗ ಜಾಗೃತಿಗೊಳ್ತಿದೋ ಒಳಗಣ್ಣು ಜಾಗೃತಿ ಆದಾಗ ಒಳ ಮನಸ್ಸು ಜಾಗೃತಿ ಆಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಐ ಕ್ಯೂ, ಇ ಕ್ಯೂ, ಎಸ್ ಕ್ಯೂ, ಐ ಕ್ಯೂ ಅಂದರೆ ಇಂಟೆಲಿಜೆನ್ಸ್ ಕೋಶಂಟ್ ಅಂತ, ಈ ವಿದ್ಯಾಭ್ಯಾಸ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುವಂಥದ್ದು. ಇ ಕ್ಯೂ ಅಂದರೆ ಎಮೋಷ್ನಲ್ ಕೋಶಂಟ್ ಅಂತ, ಎಸ್ ಕ್ಯೂ ಅಂದರೆ ಸ್ಪಿರಿಚುವಲ್ ಕೋಶಂಟ್ ಅಂತ. ನಮ್ಮ ಆಗಿನ ಪ್ರಾಚೀನ ಋಷಿಮುನಿಗಳೆಲ್ಲ ಮಕ್ಕಳುಗಳಿಗೆ ಗುರುಕುಲದಲ್ಲಿ ಇದೇ ವಿದ್ಯೆಯನ್ನು ಬೋಧನೆ ಮಾಡ್ತಾ ಇದ್ದಿತ್ತು. ಬಟ್ ಅದು ಕಾಲಕ್ರಮೇಣ ಬರ್ತಾ 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 ಅದು ಸಂಪೂರ್ಣವಾಗಿ ನಶಿಸಿ ಹೋದಾದ್ಮೇಲೆ ಅದೆಲ್ಲ ಕಂಪ್ಲೀಷನ್ ಆಗಿ ಮರ್ತ್ಕೊಂಡ್ರು. ಸೊ ಅಂಥ ಒಂದು ವಿದ್ಯೆಯನ್ನು ಮಕ್ಕಳುಗಳಿಗೆ ನಾವು ಹೇಳ್ಕೊಡ್ತಾ ಇದ್ದೀವಿ. ಅದನ್ನು ನೀವು ಸಹ ಎದುರುಗಡೆ ಅದನ್ನು ಪ್ರದರ್ಶನಕ್ಕೆ ನೀವು ನೋಡ್ಬೋದು. ಮತ್ತು ನಿಮಗೆ ಏನಾದರೂ ಕೆಲವು ಲೆಟರ್ಸ್ಗಳನ್ನು, ಕೆಲವು ಅಕ್ಷರಗಳನ್ನು, ಕೆಲವು ಏನೇ ಬರೆದುಕೊಟ್ರು ಅದನ್ನು ಅವರು ಕಣ್ಣು ಮುಚ್ಕೊಂಡೇ ಹೇಳ್ತಾರೆ. ಅವರು ಆ ಮನಸ್ಸಿನ ಕಣ್ಣು ಸ್ಪಷ್ಟವಾಗಿ ತೆರೆದಿರೋದ್ರಿಂದ ಅದೊಂದು ಪ್ರಯೋಗ ಮಾಡೋಣ. ನೀವೇ ಈ ಒಂದು ವಿದ್ಯೆಯನ್ನು ಇನ್ನೂ ಹಲವಾರು ಇನ್ಸ್ಟಿಟ್ಯೂಟ್ನವರು ಸಹ ನಡೆಸ್ತಾರೆ. ಆ ಎಲ್ಲ ಇದು ತುಂಬ ಕಮರ್ಷಿಯಲೈಸ್ ಆಗೋಗಿದೆ, ಹಾಗಾಗಿ ಅದನ್ನು ನಾವು ಹೇಳಬಾರ್ದು ಯಾಕೆ ಏನು ಅಂತನ್ಬಿಟ್ಟು. ಅಲ್ಲಿ ಸರಿಸುಮಾರು 10 ಸಾವಿರ. ಆದರೆ ಪರಮಹಂಸ ಯೋಗ ವಿದ್ಯಾ ಶ್ರೀತ ಶಿವ ಮತ್ತು ತೇಜಸ್ವಿಯವರ ನೇತೃತ್ವದಲ್ಲಿ ಕೇವಲ 3 ರೂಪಾಯಿಗಳಿಗೋಸ್ಕರ ಈ ಒಂದು ವಿದ್ಯೆಯನ್ನು ಹೇಳ್ಕೊಡ್ಲಾಗತ್ತೆ. ಮತ್ತು ಅಲ್ಲೆಲ್ಲ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಕೇವಲ 1 ದಿನ 1.5 ದಿನಗಳಲ್ಲೇ ಇದನ್ನು ಆಕ್ಟಿವೇಟ್ ಮಾಡಿ ಬಿಟ್ಬಿಡ್ಲಾಗತ್ತೆ. ಆದರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸರಿಸುಮಾರು 10 ದಿನಗಳ ಕಾಲ 15 ದಿನಗಳ ಕಾಲ ವಿದ್ಯಾರ್ಥಿಗಳಿಗೆ ಇದನ್ನು ಹೇಳ್ಕೊಡ್ಲಾಗತ್ತೆ. ಮತ್ತು ಇದು ಕಲಿಕೆ ಆಗಿದೆಯಾ, ಕಂಪ್ಲೀಟ್ ಆಗಿದೆಯಾ ಅಂತ ಚೆಕ್ ಮಾಡಿದ ನಂತರ ವಿದ್ಯಾರ್ಥಿಗಳನ್ನು ಬಿಡುಗಡೆ ಮಾಡಲಾಗತ್ತೆ. ಹಾಗಾಗಿ ನಾನು ಮಾನಸರೋವರ ಪುಷ್ಕರಣಿ ವಿದ್ಯಾಶ್ರಮದಲ್ಲಿ 5ನೇ ತರಗತಿ ಓದುತ್ತಿದ್ದೇನೆ. ನಾನು 5ನೇ ತರಗತಿ ಫೈನಲ್ ಎಕ್ಸಾಮ್ ಮುಗಿಸಿ 6ನೇ ತರಗತಿಗೆ ಹೋಗುತ್ತಿದ್ದೇನೆ. ಇವಾಗ ಸಮ್ಮರ್ ಹಾಲಿಡೇ ನಡೀತಾ ಇದೆ ನನಗೆ. ವಿಜ್ಞಾನ ನಾನು ಪರಮಹಂಸ ಯೋಗ ಮಹಾವಿದ್ಯಾಲಯದಲ್ಲಿ ಗುರುಗಳಾದ ತೇಜಸ್ವಿ ಗುರುಗಳು ಹಾಗೂ ಗುರುಗಳಿಂದ ಈ ಅಂತರ್ಚಕ್ಷು ವಿದ್ಯೆಯನ್ನು ಕಲಿತಿದ್ದೇನೆ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನಾನು DAV ಸ್ಕೂಲ್ದಲ್ಲಿ ಹೋಗ್ತಿದ್ದೀನಿ. ನನ್ನ ಪರಮಹಂಸ ಅಂತಃಚಕ್ಷು ವಿದ್ಯಾ ಕೇಂದ್ರದಲ್ಲಿ ಕಲ್ತಿದ್ದೀನಿ. ನಾನು ಮಾನಸ ಸರೋವರ ಪುಷ್ಕರಣಿ ವಿದ್ಯಾಶ್ರಮದಲ್ಲಿ ಓದುತ್ತಿದ್ದೀನಿ. 4ನೇ ತರಗತಿ ಅಂತರ್ಶಕ್ಷ ವಿದ್ಯಾನ ಪರಮಹಂಸ ಯೋಗದಲ್ಲಿ ಕಲ್ತಿದ್ದೇನೆ. ಧನ್ಯವಾದಗಳು.
ಕಲರ್ಸ್ ಹೇಳಿ ಇವಾಗ ಈಗ ಒಬ್ಬೊಬ್ಬರ ಕಲರ್ಸ್ ಹೇಳ್ತಾ ಬನ್ನಿ ಕಲರ್ ಹೇಳಪ್ಪ ಚಿನ್ನ ಪ್ರಾಣಿಗಳ ಚಾರ್ಟ್ ಇದೆ ಮೇಡಮ್ ಚಾರ್ಟ್ ನೋಡಿ ಪ್ರಾಣಿಗಳ ಜೊತೆ ಕೂಡ ಹೆಂಗೇನೆ ಹೇಳಮ್ಮ ಹೇಳಪ್ಪ ನೋಡ್ಕೊ ನಂಬರ್ ಹೇಳ್ಬಿಡ ಆಮೇಲೆ ಸರಿ ಇದೆಯಾ ಎಷ್ಟು ರೂಪಾಯಿ ಸರ್ ವೆರಿ ಗುಡ್ ಸರಿ ಇದೆಯಾ ಒಂದು ಸೂಜಿ ಮತ್ತೆ ದಾರ ಕೊಟ್ಟರು ಅದನ್ನ ನೀಟಾಗಿ ಕೋಣಿಸ್ತಾರ ಕಣ್ಮುಚ್ಚಿ ಮತ್ತೆ ಇವನು ಮಧ್ಯದ ಹುಡುಗ ಸೈಕಲ್ ಸಹ ಹೊಡಿತಾ ಇದ್ದಾನೆ ಮನೆ ಹತ್ರ ಜೊತೆ ಪಿಯಾನೋ ನುಡಿಸ್ತಾ ಇದ್ದಾನೆ ಇನ್ನೂ ಒಂದು ತಿಂಗಳಾಗಿಲ್ಲ ಕಂಪ್ಲೀಷನ್ ಆಗಿಲ್ಲ ಕಲಿತು